ದೇಶದಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ಇದೀಗ ಬರ್ತಿರುವಂತ ಮೊದಲ ಬ್ರೇಕಿಂಗ್ ನ್ಯೂಸ್ ಈ ಕರೋನಾ ಮೂರನೇ ಅಲೆ ತಡೆಗಟ್ಟೋದಕ್ಕೆ ಬಿಬಿಎಂಪಿ ಅವರು ಅಲರ್ಟ್ ಆಗ್ತಿದ್ದಾರೆ ಕರೋನಾ ಹೆಚ್ಚಾದರೆ ಸಿಲಿಕಾನ್ ಸಿಟಿ ಮತ್ತೆ ಲಾಕ್ ಡೌನ್ ಗ್ಯಾರಂಟಿ ಅನ್ನಿಸ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ಅದಂತೂ ಅನುಮಾನನೇ ಇಲ್ಲ ಕರೋನಾ ಜಾಸ್ತಿ ಆದರೆ ಬೆಂಗಳೂರು ಸಿಟಿ ಏನು ಕರ್ನಾಟಕನೇ ಲಾಕ್ ಡೌನ್ ಆಗಿಬಿಡುತ್ತೆ ಬೆಂಗಳೂರಿನಲ್ಲಿ 50-50 ರೂಲ್ಸ್ ಜಾರಿಗೆ ಬರುತ್ತಾ ಅನ್ನೋ ಪ್ರಶ್ನೆ ಯಾಕೆಂದ್ರೆ ಇವತ್ತು ಮಹತ್ವದ ಮೀಟಿಂಗ್ ಇದೆ ಲಾಕ್ ಡೌನ್ ಓಪನ್ ಆಗಿತ್ತಿದ್ದ ಹಾಗೇನೆ ಕೇಸ್ಗಳು ಏರಿಕೆ ಆಯಿತು ಇವತ್ತು ಬಿಬಿಎಂಪಿ ಇಂದ ಇದರ ಬಗ್ಗೆ ಮಹತ್ವದ ಮೀಟಿಂಗ್ ಇದೆ ಟಫ್ ರೂಲ್ಸ್ ಜಾರಿ ಸಂಬಂಧ ಈಗಾಗಲೇ ನೈಟ್ ಕರ್ಫ್ಯೂನ ಇನ್ಕ್ರೀಸ್ ಮಾಡಾಯಿತು ವೀಕೆಂಡ್ ಕರ್ಫ್ಯೂ ಕರ್ನಾಟಕದ 8 ಜಿಲ್ಲೆಗಳಲ್ಲಿದೆ ಗಡಿ ಜಿಲ್ಲೆಗಳಲ್ಲಿ ಬೆಂಗಳೂರಿಗಿಲ್ಲ ಅದರ ಬಗ್ಗೆ ಏನಾದರೂ ಗಮನ ಹರಿಸುವ ಸಾಧ್ಯತೆ ಇದೆಯಾ ನೋಡಬೇಕು ಇವತ್ತಿನ ಸಭೆಯಲ್ಲಿ ಮಹತ್ವದ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ನೈಟ್ ಕರ್ಫ್ಯೂ ಜೊತೆಗೆ ವೀಕೆಂಡ್ ಕರ್ಫ್ಯೂ ಈ ಬೆಂಗಳೂರು ಸಿಟಿ ಜನನ ಕಂಟ್ರೋಲ್ ಮಾಡೋಕೆ ಇರೋದೇ ಏಕೈಕ ಅಸ್ತ್ರ ಅವೆಲ್ಲ ಇಲ್ಲಾಂದರೆ ಮತ್ತೆ ಕಷ್ಟ ಆಗ್ಬಿಡ್ಬೋದು ಓದ್ಸಿರಿ ಆಯ್ತಲ್ಲ ಬೆಡ್ ಸಮಸ್ಯೆ ಆ ಸಮಸ್ಯೆ ಈ ಸಮಸ್ಯೆ ಎಲ್ಲ ಮೇಲಿಂದ ಮೇಲೆ ದೊಡ್ಡ ಕಂಟಕ ಅದು ಸರ್ಕಾರಕ್ಕಾಗಲಿ ಬಿಬಿಎಂಪಿಗಾಗಲಿ ಈಗಲೇ ಸರ್ಕಾರ ಎಚ್ಚೆತ್ತುಕೊಂಡು ನೈಟ್ ಕರ್ಫ್ಯೂ ಇನ್ಕ್ರೀಸ್ ಮಾಡಾಯಿತು ಆದರೆ ವಾಟ್ ನೆಕ್ಸ್ಟ್ ಇನ್ನೂ ಕಂಟ್ರೋಲ್ ಮಾಡೋಕೆ ಏನೆಲ್ಲ ಮಾಡ್ಬೋದು ಆ ತಯಾರಿಯಲ್ಲಿ ಇದೀಗ ಬಿಬಿಎಂಪಿ ಅವರು ಇವತ್ತು ಮೀಟಿಂಗ್ ಮಾಡ್ತಿದ್ದಾರೆ ಅದರಿಂದ ಮಹತ್ವದ ವಿಷಯ ಹೊರಗೆ ಬರುತ್ತೆ ಕುತೂಹಲ ಮೂಡಿಸ್ತಾ ಇದೆ ಬಿಬಿಎಂಪಿಯ ಇವತ್ತಿನ ಮೀಟಿಂಗ್ ಇನ್ನು ಕೊರೋನಾ ಇರೋದ್ರಿಂದ ಈ ವರ್ಷವೂ ಕೂಡ ಸರಳ ಸ್ವಾತಂತ್ರ್ಯ ದಿನಾಚರಣೆ ಇವತ್ತು ಸೋಮವಾರ ಇದೇ ವಾರ ಭಾನುವಾರ ಸ್ವಾತಂತ್ರ್ಯೋತ್ಸವ ಇದೆ ಈ ಬಾರಿ ಸ್ವಾತಂತ್ರ್ಯೋತ್ಸವನ ಸರಳವಾಗಿ ಆಚರಣೆ ಮಾಡೋದಕ್ಕೆ ಸರ್ಕಾರ ಕೂಡ ಮುಂದಾಗಿದೆ ಸಾಂಸ್ಕೃತಿಕ ಕಾರ್ಯಕ್ರಮ ಯಾವುದೂ ಇರೋದಿಲ್ಲ ಸಾರ್ವಜನಿಕರು ಭಾಗವಹಿಸೋದಕ್ಕೆ ಯಾವುದೇ ಅವಕಾಶ ಇರಲ್ಲ ಕಳೆದ ಬಾರಿ ಏನಾಯಿತೋ ರಿಪೀಟ್ ಅಷ್ಟೇ ಗಣ್ಯ ವ್ಯಕ್ತಿಗಳು ಆಹ್ವಾನಿತರಿಗೆ ಮಾತ್ರ ಅವಕಾಶ ಇರುತ್ತೆ ಸುಮ್ಮನೆ ಟಿ ವಿಲಿ ನೋಡ್ಕೊಂಬಿಡಿ ಕೂತ್ಕೊಂಡು ಅಷ್ಟೇ ಇನ್ನೇನೂ ಇಲ್ಲ ಅದು ಬಿಟ್ಟರೆ ಈ ಸರಿ ಇನ್ಯಾವುದೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಇರುವುದಿಲ್ಲ ಜೊತೆಗೆ ಆಯ್ತಲ್ಲ ನಿನ್ನೆಗೆ ಮುಗೀತು ಆಷಾಢ ಇನ್ನೇನಿದ್ರು ಶ್ರಾವಣದ ಶುರು ಈಗ ಭೀಮನ ಮಾಸೆಯಿಂದ ಶುರುವಾಗ್ತಾ ಇದೆ ಇನ್ನು ಸಾಲು ಸಾಲು ಹಬ್ಬಗಳು ಬರ್ತಾ ಇದೆ ಇದೆಲ್ಲವನ್ನು ಕೂಡ ದೃಷ್ಟಿಯಲ್ಲಿಟ್ಕೊಂಡು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇದೀಗ ಮತ್ತಷ್ಟು ಟಫ್ ರೂಲ್ಸ್ ಮತ್ತಷ್ಟು ಇದ್ರ ಕಡೆ ಗಮನ ಹರಿಸಿ ಎಲ್ಲ ರೀತಿಯ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಇವತ್ತು ಭಾಳ ಇಂಪಾರ್ಟೆಂಟ್ ಮೀಟಿಂಗ್ ಮಾಡ್ತಿದ್ದಾರೆ ಆ ಮೀಟಿಂಗ್ ಮುಗಿದ ಮೇಲೆ ವಾಟ್ ನೆಕ್ಸ್ಟ್ ಅನ್ನೋದು ಗೊತ್ತಾಗುತ್ತೆ ತುಂಬ ಜನ ಕೇಳ್ತಿರ್ತಿರಲ್ಲ ಸರ್ ಲಾಕ್ಡೌನ್ ಆಗಿಬಿಡುತ್ತಂತೆ ಹೌದಾ ಅಯ್ಯೋ ಬೆಂಗಳೂರಿನಲ್ಲಿ ಏನು ಕೆಲಸ ಮಾಡೋಂಗಿಲ್ವಂತೆ ಹೌದಾ ಮತ್ತೆ ಲಾಕ್ಡೌನಾ ಮತ್ತೆ ಶೂಟಿಂಗ್ ಮಾಡೋಕ್ಕಾಗಲ್ವಾ ಅಥವಾ ಮತ್ತೆ ಅಂಗಡಿ ಮುಂಗಟ್ಟುಗಳು ಬಂದ್ ಆಗುತ್ತಾ ಈ ಥರದ್ದೆಲ್ಲ ತುಂಬ ಜನ ಕ್ವಶನ್ಸ್ ನಾವೆಲ್ಲರೂ ಹೋದಾಗ ಕೇಳಿಸ್ತಿರ್ತಾರೆ ಚಾನ್ಸಸ್ ಇದೆ ಅಂತೀವಿ ನಾವು ಕೂಡ ಸೊ ಹಾಗಾಗಿ ಅದ್ರ ಕಡೆ ಗಮನ ಹರಿಸೋದಕ್ಕೆ ಈಗ ಬಿಬಿಎಂಪಿ ಸಿದ್ಧತೆ ನಡೆಸ್ತಾ ಇದ್ದಾರೆ ಲೆಟ್ಸ್ ಗೋ ಲೈವ್ ಏನೇನಾಗ್ತಾ ಇದೆ ಕೇಳೋಣ ನನ್ನ ಸಹೋದ್ಯೋಗಿ ಆಶಿಕ್ ಮುಲ್ಕಿ ಲೈವ್ ಜಾಯಿನ್ ಆಗ್ತಿದ್ದಾರೆ ವೆರಿ ಗುಡ್ ಮಾರ್ನಿಂಗ್ ಆಶಿಕ್ ಮುಲ್ಕಿ ಸತತವಾಗಿ ಬೆಂಗಳೂರಿನ ಮೂಲೆ ಮೂಲೆಯಲ್ಲೂ ಓಡಾಡೋರು ನೀವು ಆಶಿಕ್ ಇವಾಗಿನ ಪರಿಸ್ಥಿತಿ ಹೇಗಿರುತ್ತೆ ಮತ್ತು ಜನ ಹೇಗಿದ್ದಾರೆ ಅಯ್ಯೋ ನಿಜವಾಗ್ಲೂ ಅಲರ್ಟ್ ಆಗಿದ್ದಾರೆ ಮೂರನೇ ಅಲೆ ಅಂತಿರೋ ಅಥವಾ ಅದನ್ನ ನೋಡೇ ಈಗ ಬಿಬಿಎಂಪಿ ಅವರು ಈ ಜನಕ್ಕೆ ಹಿಂಗೆ ಹೇಳಿದ್ರೆ ಕೇಳಿಸ್ಕೊಳ್ಳಲ್ಲ ಕಟ್ಟುನಿಟ್ಟಿನ ಕ್ರಮ ಮಾಡಲೇಬೇಕು ಅಂತ ಬಿಬಿಎಂಪಿ ಅವರು ಆಲೋಚನೆ ಮಾಡ್ತಿದ್ದಾರೋ ಇವತ್ತಿನ ಮೀಟಿಂಗ್ನ ಅಜೆಂಡಾ ಏನು ಏನಾಗಬಹುದು ಎಕ್ಸ್ಪೆಕ್ಟೇಷನ್ ಹೌದು ಹರೀಶ್ ನಾಗರಾಜು ನೀವು ಹೇಳಿದ ಎರಡನೇ ವಿಚಾರ ತುಂಬಾ ಸರಿ ಅನ್ಸುತ್ತೆ ಇದೇ ಹಿನ್ನೆಲೆಯಲ್ಲಿ ಬಿಬಿಎಂಪಿ ಕೂಡ ಒಂದು ಮಹತ್ವದ ಸಭೆಯನ್ನ ಮಾಡಿ ಮತ್ತಷ್ಟು ಬಿಗಿ ಕ್ರಮಗಳನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು ಈಗಾಗಲೇ ನೈಟ್ ಕರ್ಫ್ಯೂ ಜಾರಿಯಲ್ಲಿದ್ರೂ ಕೂಡ 9-5 ಗಂಟೆ ಒಳಗೂ ಕೂಡ ಯಾರು ಕೂಡ ಅನಗತ್ಯವಾಗಿ ಓಡಾಡಬಾರದು ಅನ್ನುವಂತ ಒಂದು ಆದೇಶವನ್ನ ಸರ್ಕಾರ ಕೂಡ ಕೊಟ್ಟಿದೆ ಆದ್ರೆ ಸರ್ಕಾರದ ಮಾತುಗೂ ಕೂಡ ಯಾರು ಬೆಲೆ ಕೊಡದೆ ಬೇಕಾಬಿಟ್ಟಿಯಾಗಿ ರಾತ್ರಿಯೆಲ್ಲ ಓಡಾಡುವಂತ ಒಂದು ದೃಶ್ಯಗಳನ್ನು ಕೂಡ ನಾವು ಈಗಾಗಲೇ ನೋಡ್ತಾ ಇದೀವಿ ಯಾವ ನೈಟ್ ಕರ್ಫ್ಯೂ ಇಲ್ಲ ಕೆಲವೊಂದು ಅಂದ್ರೆ ಕಮರ್ಷಿಯಲ್ ಏರಿಯಾಗಳಿಗೆ ಹೋದ್ರೆ ಅಲ್ಲೂ ಕೂಡ ರೆಸ್ಟೋರೆಂಟ್ಗಳು ಓಪನ್ ಆಗಿರ್ತವೆ ಬಸ್ ಅಂದ್ರೆ ಜನರು ಓಡಾಡ್ತಾ ಇರ್ತಾರೆ ಖಾಸಗಿ ವಾಹನಗಳೆಲ್ಲವೂ ಕೂಡ ಅನಗತ್ಯವಾಗಿ ಓಡಾಡ್ತಾ ಇರುವಂತಹ ದೃಶ್ಯಗಳನ್ನ ನಾವು ಬೆಂಗಳೂರಿನಲ್ಲಿ ಗಮನಿಸ್ತಾ ಇದೀವಿ ಈ ಹಿನ್ನೆಲೆಯಲ್ಲಿ ಇವತ್ತು ಆರ್ ಕಂದಾಯ ಸಚಿವರಾಗಿರುವಂತ ಆರ್ ಅಶೋಕ್ ನೇತೃತ್ವದಲ್ಲಿ ಒಂದು ಮಹತ್ವದ ಸಭೆಯನ್ನ ಮಾಡೋದಕ್ಕೆ ಬಿಬಿಎಂಪಿ ಮುಂದಾಗಿರುವಂತದ್ದು ಪ್ರಮುಖವಾಗಿ ಈ ಸಭೆಯಲ್ಲಿ ಮುಂದೆ ವಾಟ್ ನೆಕ್ಸ್ಟ್ ಅನ್ನುವಂತ ಒಂದು ಅಜೆಂಡಾವನ್ನ ಇಟ್ಕೊಂಡು ಬಿಬಿಎಂಪಿ ಸಭೆಯನ್ನ ಮಾಡ್ತಾ ಇರುವಂತದ್ದು ಅಂದ್ರೆ ಈಗಾಗಲೇ ನೈಟ್ ಕರ್ಫ್ಯೂ ಜಾರಿಯಲ್ಲಿದೆ ಇದಕ್ಕೂ ಕೂಡ ಜನರು ಬಗ್ತಾ ಇಲ್ಲ ಮಾತನ್ನ ಕೇಳ್ತಾ ಇಲ್ಲ ಕವಡೆ ಕಾಸಿನ ಕಿಮ್ಮತ್ತನ್ನ ಕೊಡ್ತಾ ಇಲ್ಲ ಅಂತಂದ್ರೆ ನಾವು ಮುಂದೆ ಏನು ಮಾಡಬೇಕು ಯಾವ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಳ್ಳಬೇಕು ಅನ್ನುವಂತ ಒಂದು ಅಜೆಂಡಾವನ್ನು ಇಟ್ಕೊಂಡು ಇವತ್ತಿನ ಸಭೆ ಬಿಬಿಎಂಪಿ ಮಾಡ್ತಾ ಇರುವಂತದ್ದು ಮುಖ್ಯವಾಗಿ ಒಂದ್ ಕಡೆ ಅಪಾರ್ಟ್ಮೆಂಟ್ ಗಳಲ್ಲಿ ಕಂಟೈನ್ಮೆಂಟ್ ಝೋನ್ ಗಳ ಕ್ಲಸ್ಟರ್ ಗಳ ಸಂಖ್ಯೆ ಕೂಡ ಹೆಚ್ಚಳ ಆಗ್ತಾ ಇದೆ ಇದೇ ರೀತಿಯಾದಂತ ಬೇರೆ ಕ್ಷೇತ್ರಗಳಿಗೂ ಕೂಡ ಕಂಟೈನ್ಮೆಂಟ್ ಝೋನ್ ಆ ಒಂದು ಫಾರ್ಮುಲಾ ಏನಿದೆ ಅದನ್ನು ಕೂಡ ಬಳಸಬೇಕು ಅನ್ನುವಂತ ಒಂದು ವಿಚಾರದ ಕುರಿತು ಇವತ್ತು ಸಭೆಯಲ್ಲಿ ಒಂದು ಚರ್ಚೆ ಆಗುವ ಸಾಧ್ಯತೆ ಇದೆ ಅಂದ್ರೆ ಈಗಾಗಲೇ ಅಪಾರ್ಟ್ಮೆಂಟ್ ಗಳಿಗೆ ಅದೇ ಮಾದರಿಯಲ್ಲಿ ಕಮರ್ಷಿಯಲ್ ಏನು ಕಮರ್ಷಿಯಲ್ ಆಗಿರುವಂತಹ ವಾಣಿಜ್ಯ ಚಟುವಟಿಕೆಗಳನ್ನ ಇರುವಂತ ಕೆಲವೊಂದಿಷ್ಟು ಕ್ಷೇತ್ರಗಳೇನಿದೆ ಅದು ರೆಸ್ಟೋರೆಂಟ್ ಆಗಿ
ಆಗಿರಬಹುದು ಅಥವಾ ಹೋಟೆಲ್ ಗಳಾಗಿರಬಹುದು ಪಿಜಿ ಆಗಿರಬಹುದು ಏನು ಹಾಸ್ಟೆಲ್ ಗಳಾಗಿರಬಹುದು ಅಂದ್ರೆ ಈ ರೀತಿಯಾದ ಇರುವಂತ ಕಮರ್ಷಿಯಲ್ ವಹಿವಾಟು ಹೊಂದಿರುವಂತ ಕ್ಷೇತ್ರಗಳು ಯಾವೆಲ್ಲ ಇದೆ ಅದಕ್ಕೂ ಕೂಡ ಏನಾದರೂ ಸ್ಪೆಷಲ್ ಆಗಿರುವಂತ ಗೈಡ್ಲೈನ್ಸ್ ಅನ್ನು ಕೊಡಬೇಕಾ ಅನ್ನುವಂತ ಒಂದು ಚರ್ಚೆಯನ್ನ ಇವತ್ತಿನ ಸಭೆಯಲ್ಲಿ ಆಗುತ್ತೆ ಇನ್ನೊಂದು ಕಡೆಯಿಂದ ಪ್ರಮುಖವಾಗಿ ಮೂರನೇ ಅಲೆ ಆರಂಭ ಆದಾಗಲೇ ಆ ಮೂರನೇ ಅಲೆ ಬರುತ್ತೆ ಬರುತ್ತೆ ಅನ್ನುವಂತ ಒಂದು ಮಾತು ಬಂದಾಗಲಿಂದನೂ ಕೂಡ ಮಕ್ಕಳು ಈ ಬಾರಿ ಜಾಸ್ತಿ ಟಾರ್ಗೆಟ್ ಆಗ್ತಾರೆ ಅನ್ನುವಂತ ಒಂದು ಅಭಿಪ್ರಾಯವನ್ನ ತಜ್ಞರು ವ್ಯಕ್ತಪಡಿಸ್ತಾ ಇದ್ದರು ಈ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ವಿಶೇಷವಾಗಿರುವಂತ ಪೀಡಿಯಾಟ್ರಿಕ್ ಕೋವಿಡ್ ಕೇರ್ ಸೆಂಟರ್ ಅನ್ನು ತೆಗೆಯುತ್ತೆ ಅಂತಾನೂ ಕೂಡ ಬಿಬಿಎಂಪಿ ಹಿಂದೇನೆ ಒಂದು ಆಶ್ವಾಸನೆಯನ್ನು ಕೊಟ್ಟಿತ್ತು ಆದರೆ ಇದುವರೆಗೂ ಕೂಡ ಆ ಪೀಡಿಯಾಟ್ರಿಕ್ ಕೋವಿಡ್ ಕೇರ್ ಸೆಂಟರ್ ಏನಾಯಿತು ಎಲ್ಲ ಆಯಿತು ಹೇಗಾಯಿತು ಅನ್ನುವಂತ ಯಾವುದೇ ಒಂದು ಅಪ್ಡೇಟ್ ಗಳನ್ನ ಬಿಬಿಎಂಪಿ ಸ್ವತಃ ಕೊಟ್ಟಿಲ್ಲ ಹೀಗಾಗಿ ಇವತ್ತಿನ ಚರ್ಚೆಯಲ್ಲಿ ಅದರ ಬಗ್ಗೆ ಒಂದು ಗಂಭೀರವಾಗಿ ಹಾಗೂ ಒಂದು ಚರ್ಚೆ ಆಗುವಂತ ಎಲ್ಲ ಸಾಧ್ಯತೆಗಳಿರುವಂತ ಹರೀಶ್ ನಾಗರಾಜು ಥ್ಯಾಂಕ್ ಯು ಸೋ ಮಚ್ ಆಶಿಕ್ ಮುಲ್ಕಿ ಈ ಕ್ಷಣದ ಮಾಹಿತಿಯನ್ನು